ರಾಹುಲ್ ಗಾಂಧೀಜಿಯವರು ಒಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ ಅಂಥೇಳಿ ದೇಶದ ಜನತೆಗೆ ಕೇಂದ್ರ BJP ಸರ್ಕಾರ ಇವತ್ತು ಸಾಬೀತುಪಡಿಸಿದೆ. ರಾಹುಲ್ ಗಾಂಧಿಯವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅದಕ್ಕಾಗಿ ಅವರೊಂದು ಭಯದಿಂದ ಆ ವ್ಯಕ್ತಿಗೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ. ಅವರ ರಾಹುಲ್ ಗಾಂಧೀಜಿಯವರ ಕಠಿಣ ಶ್ರಮ, ಅವರ ಒಂದು ಕಮಿಟ್ಮೆಂಟ್ ಮತ್ತು ಬದ್ಧತೆ, ಅವರ ಸಂವಿಧಾನಕ್ಕೆ ಇರುವಂಥ ಒಂದು ಅವರ ಪ್ರೀತಿ, ಅವ್ರ ದೂರದರ್ಶನ ಕಾರ್ಯಕ್ರಮ, ಅವ್ರಿಗಿರುವಂಥ ನಾಲೆಜ್, ಅವ್ರ ಕಮ್ಯುನಿಕೇಷನ್ ಸ್ಕಿಲ್, ಇದೆಲ್ಲವೂ ಕೂಡ ನೋಡಿಕೊಂಡು BJP ಸರ್ಕಾರಕ್ಕೆ ರಾಹುಲ್ ಗಾಂಧಿ ಬಗ್ಗೆ ವಿಶೇಷ ಒಂದು ಭಯವಿದೆ. ಇವತ್ತಲ್ಲ ನಾಳೆ ಈ ದೇಶದ ಜನತೆ ಸತ್ಯವಾದ ವಿಚಾರ ಅರ್ತ್ಕೊಳ್ತಾರೆ. ಇವರ ಎಲ್ಲ ಗುಣಗಳನ್ನು ಮೆಚ್ಚಿ ಬಹುಶಃ ಭಾರತ ದೇಶದ ದೂರದರ್ಶನ ನಾಯಕತ್ವವನ್ನು, ರಾಹುಲ್ ಜಿ ಅವರ ನಾಯಕತ್ವವನ್ನು ಮುಂದೆ ಒಪ್ತಾರೆ. ಅವರ ಮೇಲಿರುವಂತಹ ಅಪಪ್ರಚಾರಗಳು ಜನ ಮನಸ್ಸನ್ನು ದೂರ ಆಗ್ತದೆ ಎಂಬ ಭಯದಿಂದ ಈಗ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವಂಥ ಕೆಲಸವನ್ನು ಇವತ್ತು ಮಾಡ್ತಾರೆ. ಆದ ಕಾರಣ ಇವತ್ತು ರಾಹುಲ್ ಗಾಂಧೀಜಿಯವರನ್ನು ED ನೋಟಿಸ್ ಮುಖಾಂತರ ಕರೆಸಿಕೊಳ್ಳುವಂಥದ್ದು, ಅದರ ಮುಖಾಂತರ ಅವರ ಮೇಲೆ ಅಪಪ್ರಚಾರ ಮಾಡುವಂಥದ್ದು, ಅದು BJP ರಾಹುಲ್ ಗಾಂಧಿಯವರ ಮೇಲೆ ಇರುವ ಭಯದಿಂದ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಅವರಿಗೆ ಇವತ್ತು ವಿಚಾರ ಇವತ್ತು ಇದೆ. ಅದಕ್ಕಾಗಿ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿಯಾಗಿ ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ, ಭಾಳಷ್ಟು ವರ್ಷಗಳ ಶ್ರಮಪಟ್ಟರು, ಬೇರೆ ಬೇರೆ ರೀತಿಯ ಅಪಪ್ರಚಾರ ಮಾಡಿದರು, ಬೇರೆ ಬೇರೆ ರೀತಿಯಿಂದ ಕಲಗ ತರಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಯಾರಲ್ಲಿ ಕೂಡ ಯಶಸ್ವಿ ಆಗಲಿಲ್ಲ. ದೃಢವಾದ ನಿಲುವಿನ ಮುಖಾಂತರ ರಾಹುಲ್ ಗಾಂಧಿಯವರು ಮುಂದೆ ಹೋಗೋ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವಕ್ಕೆ ಕಲಂಕ ತರುವಂಥ ಪ್ರಯತ್ನ ಮಾಡ್ತಾರೆ. ಇದು ಜಾಸ್ತಿ ದಿನ ನಡೆಯುವುದಿಲ್ಲ. ಜನ ಇದನ್ನು ಕೂಡ ಸತ್ಯವನ್ನು ಅರ್ಥಕೊಳ್ತಾರೆ. ಸಂವಿಧಾನ ಮತ್ತು ಕಾನೂನಿಗೆ ಗೌರವ ಕೊಟ್ಟು ತನ್ನ ಜೀವನ ಮುಡಿಪಾಗಿಟ್ಟಂಥ ಗಾಂಧಿ ಕುಟುಂಬ, ರಾಹುಲ್ ಗಾಂಧಿಯವರು ಇದನ್ನು ಕೂಡ ಸಂವಿಧಾನ ಮತ್ತು ಕಾನೂನುಬದ್ಧವಾಗಿ ಹೋರಾಟ ಮಾಡಿಕೊಂಡು ಇವತ್ತು ಅವರ ಮೇಲೆ ಹಾಕಿದಂಥ ಎಲ್ಲ ಆರೋಪಗಳು ರಾಜಕೀಯ ಪ್ರೇರಿತ ಸುಳ್ಳು ಆರೋಪ ಮತ್ತು ಆ ವ್ಯಕ್ತಿತ್ವಕ್ಕೆ ಕಲಂಕ ತರುವಂಥ ಆರೋಪ ಅಂತೇಳಿ ಇಡೀ ದೇಶ ಜನತೆಗೆ ಇವತ್ತು ತೀರ್ಮಾನ ಆಗ್ತದೆ. ರಾಜೀವ್ ಗಾಂಧಿಯವರನ್ನು ಬೊಫೋರ್ಸ್ನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಭಾಳಷ್ಟು ಇದಕ್ಕಿಂತ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ಬಹುಶಃ ಇವತ್ತು ಎಲ್ಲ ತನಿಖೆ ಆದ ನಂತರ ಬೊಫೋರ್ಸಲ್ಲಿ ಏನು ಇಲ್ಲ ಅಂತೇಳಿ ಸಾಬೀತಾಯಿತು. ಅದು ಅಂಥ ನಾಯಕನ ನಾವು ಕಲ್ಕೊಂಡದ್ದು ದೇಶದ ಯುವಜನತೆಯ ಭವಿಷ್ಯಕ್ಕೆ ದೊಡ್ಡ ಮಾಡ ಮಾರಕ ಆಯಿತು. ಆ ಕೊಟ್ಟಂಥ ಯೋಜನೆಯಲ್ಲಿ ಏನಾದರೂ ಒಂದು ಮುಂದೆ 10 ವರ್ಷ ದೇಶದ ಪ್ರಧಾನಮಂತ್ರಿ ಆಗ್ತಿದ್ದರೆ ಭಾರತ ದೇಶ ಯಾವುದೇ ಒಂದು ಹಂತಕ್ಕೆ ಮುಟ್ಟುವಂಥ ಅವಕಾಶ ಇತ್ತು. ಇದು ದೇಶಕ್ಕಾದಂಥ ನಷ್ಟ. ಬೊಫೋರ್ಸ್ನ ಎಲ್ಲ ಆರೋಪಗಳು ಸುಳ್ಳಂತಾಯಿತು. ಮತ್ತು ಅವತ್ತು ರಾಜೀವ್ ಗಾಂಧಿ ತಂದ ಬೊಫೋರ್ಸೇ ಪಾಕಿಸ್ತಾನದ ವಿರುದ್ಧ ನಾವು ಕಾರ್ಗಿಲ್ ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇಶ ಜನತೆ BJP ಸರ್ಕಾರ ಇದ್ದಾಗ ಈ ಸರ್ಕಾರಕ್ಕೆ ಪಾಕಿಸ್ತಾನದ ಬಂದ ಗುಡ್ಡದಲ್ಲಿ ಕೂತ್ಕೊಂಡಿದೆ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗಲಿಲ್ಲ. ಸ್ವಿಚ್ ಆಫ್ ಆಗ್ತದೆ. BJP ಸರ್ಕಾರ ಬಂದಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪಾಕಿಸ್ತಾನಕ್ಕೆ ಸ್ವಿಚ್ ಆಫ್. ಯಾಕೆಂತ ಹೇಳಿದರೆ ಕಾರ್ಗಿಲ್ ಯುದ್ಧ ಟೈಮಲ್ಲಿ ಅವರು ಬಂದು ನಮ್ಮ ಬಂಕರ್ ಒಳಗೆ ಪಾಕಿಸ್ತಾನದ ಸೈನಿಕರು ಬಂದು ನಮ್ಮ ಬಂಕರ್ ಒಳಗೆ ಕೂತ್ಕೊಳ್ಳೋತನ ಕೂಡ ಇವರಿಗೆ ಮಾಹಿತಿ ಇಲ್ಲ. ಆವಾಗ ಬಚಾವ್ ದೇಶವನ್ನು ರಕ್ಷಣೆ ಮಾಡಿದ್ದು ಅದು ಬೊಫೋರ್ಸ್, ರಾಜೀವ್ ಗಾಂಧಿ ತಂದಂಥ ಬೊಫೋರ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ BJP ಸರ್ಕಾರ ಬಂದಾಗ 200 ಕಿಲೋ RDX ಒಂದು RDX 250 ಕಿಲೋಮೀಟರ್ ಬರ್ತದೆಪ್ಪ ಪಾಕಿಸ್ತಾನ ಗಡುವಿನಿಂದ. ಪಾಕಿಸ್ತಾನ ಗಡಿ ಅಲ್ಲಲ್ಲಿ ಚೆಕ್ ಪೋಸ್ಟ್ ಇದೆ. ಈ 250 ಕಿಲೋಮೀಟರ್ ಈ ಒಂದು ಜೀಪಿನಲ್ಲಿ RDX ಬರಬೇಕಾದ್ರೆ ಆ ಬಸ್ ಬಂದು ಮುಟ್ಟೋ ಟೈಮಲ್ಲೇ ಬಂದು ಮುಟ್ಟಬೇಕಾದ್ರೆ ಎಂಥ ಇಂಟೆಲಿಜೆನ್ಸ್ ಇರುತ್ತಿತ್ತು ಅಂತ. ಇದರಲ್ಲಿ ಚೈನಾದವರು ಬಂದು ಇಲ್ಲಿ ಒಳಗಡೆ ನಮ್ಮ ಒಳಗಡೆ ಕೂತ್ಕೊಂಡು ಅವ್ರದ್ದೇ ಮ್ಯಾಪ್ ಬಿಡಿಸ್ತಾರೆ, ನಮ್ಮಲ್ಲಿ ಸುದ್ದಿಲ್ಲದಂಥ ಪರಿಸ್ಥಿತಿ ಇದು. ಇವತ್ತಲ್ಲ ಇದನ್ನೆಲ್ಲ ಬಹಿರಂಗವಾಗಿಯೂ ರಾಹುಲ್ ಗಾಂಧಿ ಭಾಳ ಸ್ಪಷ್ಟವಾಗಿ ಇವತ್ತಿನ ಕಾಲಘಟ್ಟ ಹೇಳುವಂಥ ವಿಚಾರ ಇವತ್ತು ಮಾಡಿದ್ದಾರೆ. ಆದ ರೀತಿ ರಾಹುಲ್ ಗಾಂಧಿಯವರ ಮೇಲೆ ಭಯ ಇದ್ದ ಕಾರಣ ಅವರನ್ನು ಈ ರೀತಿ ಟಾರ್ಗೆಟ್ ಮಾಡುವಂಥ ವಿಚಾರ ಆಗಿದ್ದು. ಟಾರ್ಗೆಟ್ ಪೊಲಿಟಿಕ್ಸ್ ಇವತ್ತು ನಡೀತಾ ಇದೆ.